ಹಿಮಾಚಲ ಪ್ರದೇಶದ ರಾಜ್ಯಸಭೆ ಚುನಾವಣೆಗಳು ನಡೆದವು. ಆ ರಾಜ್ಯಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ನ 6 ಜನ ನಾಯಕರು ಬಿಜೆಪಿಗೆ ಅಡ್ಡ ಮತದಾನವನ್ನ ಮಾಡಿದ್ರು. ಮಾಡಿದವರಲ್ಲಿ ಒಬ್ಬರಾದಂತಹ ಸುಧೀರ್ ಶರ್ಮಾ ಅವರ ಸ್ಥಾನಮಾನವನ್ನ ಕಾಂಗ್ರೆಸ್ ಇದೀಗ ಕಿತ್ತುಕೊಂಡಿದೆ. ಇದೀಗ ಅವರ ಕಾರ್ಯದರ್ಶಿ ಅನ್ನುವಂತ ಹುದ್ದೆಯನ್ನ ಅಲ್ಲಿ ಕೊಡಲಾಗಿತ್ತು ಅವರಿಗೆ, ಆದ್ರೆ ಇದೀಗ ಅವರನ್ನ ಕಾರ್ಯದರ್ಶಿ ಹುದ್ದೆಯಿಂದ ತೆಗೆದುಹಾಕಲಾಗಿದೆ. ಈ ಮುಂಚೆ ಅಂದ್ರೆ ಈ ರೀತಿ ಅಡ್ಡ ಮತದಾನ ಮಾಡಿದ ಮರುದಿನವೇ ಅವರಿಗೆ ಅನರ್ಹಗೊಳಿಸಲಾಗಿತ್ತು. ಕಾಂಗ್ರೆಸ್ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು ಅನ್ನುವಂತ ಕೂಗುಗಳು ಸಹ ಕೇಳಿ ಬರ್ತಾ ಇದ್ವು. ಈ ಹಿನ್ನೆಲೆಯಲ್ಲಿ ಇದೀಗ ಎಐಸಿಸಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅವರ ಕಾರ್ಯದರ್ಶಿ ಸ್ಥಾನದಿಂದ ಅವರನ್ನು ತೆಗೆದುಹಾಕಲಾಗಿದೆ ಅಂತ ತಿಳಿಸಿದ್ದಾರೆ. ಇನ್ನು ಈ ವಿಚಾರದ ಬಗ್ಗೆ ಮಾಧ್ಯಮದವರಿಗೆ ಪ್ರಕಟಣೆ ಮೂಲಕ ಮಾಹಿತಿ ಕೊಟ್ಟಂತವರು ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿಯಾದ ಕೆಸಿ ವೇಣುಗೋಪಾಲ್ ರವರು.